ಯಾವ ಜ್ಯೂಸ್ ಅಂಗಡಿಯಲ್ಲೂ ಸಿಗದಂತಹ ಸಖತ್ ರುಚಿ ಇರುವಂತಹ ಆರೋಗ್ಯಕ್ಕೆ ಅಷ್ಟೇ ಉತ್ತಮವಾಗಿರುವಂತಹ ಮಾವಿನ ಹಣ್ಣಿನ ಇಮ್ಯುನಿಟಿ ಬೂಸ್ಟರ್ ಜ್ಯೂಸ್ ಅನ್ನು ಹೇಗೆ ಮಾಡೋದು ಅನ್ನೋದು ಗೊತ್ತಾಗಬೇಕಾ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ರಲ್ಲ ನನ್ನ ಇವತ್ತಿನ ವಿಡಿಯೋದಲ್ಲಿ ಒಂದು ತುಂಬಾನೇ ಅದ್ಭುತವಾಗಿರುವಂತ ಇಮ್ಯುನಿಟಿ ಬೂಸ್ಟರ್ ಮಾವಿನ ಹಣ್ಣಿನ ಜ್ಯೂಸಿನ ರೆಸಿಪಿನ ಹೇಳ್ಕೊಡ್ತಾ ಇದೀನಿ ತುಂಬಾನೇ ಸ್ಪೆಷಲ್ ಆಗಿರುವಂತ ರೆಸಿಪಿ ಇದು ನೀವು ಇಲ್ಲಿ ತನಕ ನೋಡಿರಲ್ಲ ಅಥವಾ ಮಾಡಿ ಕೊಡ್ದಿರಲ್ಲ ಈ ಜ್ಯೂಸ್ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಬಾಯಿಗೆ ಕೂಡ ಅಷ್ಟೇ ರುಚಿ ಕೊಡುತ್ತೆ ಅಂದ್ರೆ ಕರಕರ ಸಿಹಿ ಸಿಹಿ ಹುಳಿ ಹುಳಿಯಾಗಿ ತುಂಬಾನೇ ಚೆನ್ನಾಗಿರುತ್ತೆ ಒಂದ್ಸರಿ ಈ ರೆಸಿಪಿನ ನೋಡಿ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ ನ ತಿಳಿಸಿ ಹಾಗೇನೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ರೆ ಸಬ್ಸ್ಕ್ರೈಬ್ ಆಗಿ ಯಾಕಂತಂದ್ರೆ ನಾನು ಹಾಕುವಂತ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಡೈರೆಕ್ಟ್ ಆಗಿ ಬರುತ್ತೆ ನೀವು ಎಲ್ಲರಿಗಿಂತ ಬೇಗನೆ ನನ್ನ ವಿಡಿಯೋಸ್ ಗಳನ್ನು ನೋಡಬಹುದು ಹಾಗೇನೇ ನನ್ನತ್ರ ಇನ್ನೊಂದು ಚಾನೆಲ್ ಇದೆ ಅಮ್ಮಿಸ್ ಲೈಫ್ ಸ್ಟೈಲ್ ಅಂತ ಅಲ್ಲಿ ನಮ್ಮ ದಿನನಿತ್ಯದ ಲೈಫ್ ಗೆ ಬೇಕಾಗಿರುವಂತ ತುಂಬಾನೇ ಟಿಪ್ಸ್ ಗಳನ್ನು ಹಾಕ್ತಾ ಇರ್ತೀವಿ ಆ ಚಾನೆಲ್ ಗೆ ಕೂಡ ಸಬ್ಸ್ಕ್ರೈಬ್ ಆಗಿ ಅಲ್ಲಿ ಹಾಕುವಂತ ವಿಡಿಯೋಗಳನ್ನು ಕೂಡ ನೋಡ್ಲಿಕ್ಕೆ ಮರೆಯಬೇಡಿ ಥ್ಯಾಂಕ್ಸ್ ಎಲ್ಲರಿಗೂ ಮಾವಿನ ಹಣ್ಣನ್ನ ಯಾಕೆ ಇಮ್ಯುನಿಟಿ ಬೂಸ್ಟರ್ ಅಂತ ಹೇಳ್ತೀವಿ ಅಂತಂದ್ರೆ ಇದರಲ್ಲಿ ವಿಟಮಿನ್ ಸಿ ತುಂಬಾನೇ ತುಂಬಾ ಜಾಸ್ತಿ ಇದೆ ಒಂದು ಅಧ್ಯಯನದ ಪ್ರಕಾರ ಮನುಷ್ಯನ ದೇಹಕ್ಕೆ ದಿನಕ್ಕೆ ಎಷ್ಟು ವಿಟಮಿನ್ ಸಿ ಬೇಕು ಅದರ ಮುಕ್ಕಾಲ್ ಭಾಗದಷ್ಟು ವಿಟಮಿನ್ ಸಿ ಒಂದು ಮಾವಿನ ಹಣ್ಣಿನಲ್ಲಿ ಇರುತ್ತೆ ಅಂತ ಈಗ ನೀವೇ ಥಿಂಕ್ ಮಾಡಿ ಇದು ಎಷ್ಟು ಒಳ್ಳೆಯದು ಆರೋಗ್ಯಕ್ಕೆ ಅಂತ ಒಂದು ಈ ಗ್ಲಾಸ್ ಅಲ್ಲಿ ಎರಡು ಗ್ಲಾಸ್ ಜ್ಯೂಸ್ ಮಾಡೋದಿದ್ರೆ ಈ ದೊಡ್ಡ ಮಾವು ಇದೆಯಲ್ಲ ಇದು ಒಂದು ಮಾವು ಸಾಕು ಇದರಲ್ಲಿ ಆರಾಮ್ಸೆ ಎರಡು ಗ್ಲಾಸ್ ಜ್ಯೂಸ್ ಮಾಡಬಹುದು ಅದಾದ ನಂತರ ಒಂದು ಕಿತ್ತಳೆ ಹಣ್ಣಿನ ರಸ ಇದು ಕೂಡ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ವಿಟಮಿನ್ ಸಿ ಇದರಲ್ಲಿ ಜಾಸ್ತಿ ಇರುತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ರಸ ಇದು ಕೂಡ ಶೀತ ಕಫ ನೆಗಡಿ ಗಂಟಲು ನೋವಿಗೆ ತುಂಬಾನೇ ಒಳ್ಳೆಯದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕಾಳುಮೆಣಸು ಇದು ಕೂಡ ನಿಮಗೆ ಗೊತ್ತಿದಾಗೆ ಶೀತ ಕಫ ನೆಗಡಿ ಗಂಟಲು ನೋವಿಗೆ ತುಂಬಾನೇ ಒಳ್ಳೆಯದು ಮತ್ತೆ ಜ್ಯೂಸ್ ಫ್ಲೇವರ್ ಕೂಡ ಕರಕರಾಗಿ ತುಂಬಾನೇ ಚೆನ್ನಾಗಿ ಬರುತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಲಿಂಬೆ ರಸ ಸ್ವಲ್ಪ ಹುಳಿ ಫ್ಲೇವರ್ ಇದ್ರೆ ಈ ಜ್ಯೂಸ್ ಇನ್ನ ಚೆನ್ನಾಗಿರುತ್ತೆ ವಿಟಮಿನ್ ಸಿ ಲಿಂಬೆಯಲ್ಲಿ ಜಾಸ್ತಿ ಇರುತ್ತೆ ಅದರಿಂದ ಇದು ಕೂಡ ದೇಹಕ್ಕೆ ತುಂಬಾನೇ ಒಳ್ಳೆಯದು ರುಚಿಗೆ ಎಷ್ಟು ಬೇಕು ಅಷ್ಟು ಸಕ್ಕರೆ ಸಕ್ಕರೆ ಆದಷ್ಟು ಕಮ್ಮಿ ಹಾಕೊಳ್ಳಿ ತುಂಬಾನೇ ಒಳ್ಳೆಯದು ಎರಡು ಗ್ಲಾಸ್ ಜ್ಯೂಸ್ ಮಾಡ್ಲಿಕ್ಕೆ ಒಂದು ಗ್ಲಾಸ್ ಅಷ್ಟು ನಮಗೆ ನೀರು ಸಾಕು ಮೊದಲಿಗೆ ನೀಟಾಗಿ ಮಾವಿನ ಹಣ್ಣಿನ ಸಿಪ್ಪೆನ ತೆಗೆದುಬಿಟ್ಟು ನಾವು ಕಟ್ ಮಾಡ್ಕೊಳ್ಳೋಣ ನೀವು ಪೀಲರ್ ಇರುತ್ತಲ್ವಾ ಅದರಲ್ಲಿ ಕೂಡ ಸಿಪ್ಪೆ ತೆಗೆಯಬಹುದು ಅಥವಾ ಚಾಕುವಲ್ಲಿ ಈ ತರ ತೆಗೆಯಬಹುದು ಇಲ್ಲದಿದ್ರೆ ನೋಡಿ ಕೈಯಲ್ಲಿ ಕೂಡ ನೋಡಿ ಚಾಕುಗಿಂತ ಕೈಯಲ್ಲಿ ಆರಾಮ್ಸೆ ಬರುತ್ತೆ ತುಂಬಾ ಹಣ್ಣಾಗಿರೋ ಮಾವಿನದಾದ್ರೆ ನಾವು ಕೈಯಲ್ಲಿ ಸಿಪ್ಪೆ ತಗೊಳ್ಳೋದು ತುಂಬಾನೇ ಬೆಸ್ಟ್ ಕೈಯನ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಸಿಪ್ಪೆ ತೆಗೆಯಿರಿ ಕೈಯಲ್ಲಿ ಡಸ್ಟ್ ಎಲ್ಲ ಇರಬಾರದು ಎಷ್ಟು ನೀಟಾಗಿ ಬರ್ತಾ ಇದೆ ನೋಡಿ ತುಂಬ ಹಣ್ಣಾಗಿದೆ ಇದು ಜ್ಯೂಸ್ಗೆ ಯಾವಾಗಲೂ ತುಂಬ ಹಣ್ಣಾಗಿರೋ ಮಾವಿನ ಹಣ್ಣು ಒಳ್ಳೆಯದು ಯಾಕಂದ್ರೆ ಸ್ವೀಟು ಚೆನ್ನಾಗಿರುತ್ತೆ ಜ್ಯೂಸ್ ರಸನು ತುಂಬಾನೇ ಚೆನ್ನಾಗಿ ಬರುತ್ತೆ ನೋಡಿ ಸೂಪರ್ ಆಗಿರುವಂತ ಮಾವಿನ ಹಣ್ಣು ನನ್ನ ಕೈಯಲ್ಲಿದೆ ಇವಾಗ ಇದನ್ನ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಈ ತರ ಕಟ್ ಮಾಡ್ಕೊಳ್ಳೋದು ಈಜಿ ಹೇಗೆ ಅಂತ ತೋರಿಸ್ತೀನಿ ಈ ತರ ಉದ್ದ ಉದ್ದ ಕಟ್ ಮಾಡ್ಕೊಂಡು ಅನಂತರ ಈ ತರ ಅಡ್ಡಡ್ಡ ಕಟ್ ಮಾಡ್ಕೊಂಡು ಇವಾಗ ನೋಡಿ ಈ ತರ ಪಲ್ಪ್ ಅನ್ನ ತೆಗೆಯಬೇಕು ನೋಡಿದ್ರಲ್ಲ ಎಷ್ಟು ಈಜಿಯಾಗಿ ಬಂತು ಅಂತ ಈ ಮಾವಿನ ಹಣ್ಣಿನ ಪಲ್ಪ್ ನೋಡ್ತಾ ಇದ್ರೇನೆ ತಿನ್ಬೇಕು ತಿನ್ಬೇಕು ಅಂತ ಅನ್ಸುತ್ತೆ ಇದು ಮಲ್ಲಿಕ ಮಾವಿನ ಹಣ್ಣು ಅದರಿಂದ ಇದರಲ್ಲಿ ಗೊರಟು ಚಿಕ್ಕದು ಬರುತ್ತೆ ಮತ್ತು ಈ ಪಲ್ಪ್ ಇದೆಯಲ್ಲ ಇದು ಜಾಸ್ತಿ ಬರುತ್ತೆ ಜ್ಯೂಸ್ ಕೂಡ ತುಂಬಾನೇ ಚೆನ್ನಾಗಾಗುತ್ತೆ ಯಾಕಂತಂದ್ರೆ ಇದು ತುಂಬ ಸ್ವೀಟ್ ಇರುತ್ತೆ ಮಾವಿನ ಹಣ್ಣು ಇವಾಗ ನೋಡಿ ಒಂದು ಜ್ಯೂಸ್ ಮಾಡುವಂಥ ಮಿಕ್ಸಿಗೆ ಈ ಮಾವಿನ ಹಣ್ಣಿನ ಪಲ್ಪನ್ನು ಹಾಕೊಳ್ಳಿ
ಆಮೇಲೆ ಒಂದು ಮೂಸಂಬಿ ಹಣ್ಣಿನ ರಸ ಹಾಕೊಂತಾ ಇದ್ದೀನಿ. ಮೂಸಂಬಿ ಇಲ್ಲ ಅಂತಂದ್ರೆ ಕಿತ್ತಳೆ ಹಣ್ಣಿನ ರಸ ಕೂಡ ನೀವು ಹಾಕಬಹುದು. ಒಂದು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ರಸ, ಅದಾದ ನಂತರ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕಾಳುಮೆಣಸಿನ ಪುಡಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕೊಳ್ಳಿ. ಇವಾಗ ಒಂದು ಗ್ಲಾಸ್ ಅಷ್ಟು ನೀರನ್ನು ನಾನು ಹಾಕೊಂತಾ ಇದ್ದೀನಿ. ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಜ್ಯೂಸ್ ರೆಡಿ ಆಗಿದೆ. ಇದು ಸಕ್ಕತ್ ದಪ್ಪ ಆಗಿ ಬಂದಿದೆ ನೋಡಿ. ಒಂದು ಗ್ಲಾಸ್ ನೀರು ಹಾಕಿದ್ರು ಕೂಡ ಸಕ್ಕತ್ ದಪ್ಪ ಆಗಿ ಬಂದಿದೆ. ಸೂಪರ್ ಹೆಲ್ದಿ ಆಗಿರುವಂಥ ಇಮ್ಯುನಿಟಿ ಬೂಸ್ಟರ್ ಮಾವಿನ ಹಣ್ಣಿನ ಜ್ಯೂಸ್ ರೆಡಿ ಆಗಿದೆ. ಒಂದು ಮಾವಿನ ಹಣ್ಣಿನಲ್ಲಿ ಆಲ್ಮೋಸ್ಟು ಎರಡು ಗ್ಲಾಸ್ಗಿಂತ ಜಾಸ್ತಿಯೇ ಜ್ಯೂಸ್ ರೆಡಿ ಆಗಿದೆ. ವಾವ್ ನೋಡಿ, ಸೂಪರ್ ಯಮ್ಮಿ ಆಗಿರುವಂತಹ, ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅನ್ನುವಂತಹ ಮಾವಿನ ಹಣ್ಣಿನ ಇಮ್ಯುನಿಟಿ ಬೂಸ್ಟರ್ ಜ್ಯೂಸ್ ರೆಡಿ ಆಗಿದೆ. ದಿನ ಕುಡಿಬೋದು, ಮಕ್ಕಳಿಂದ ದೊಡ್ಡವ್ರ ತನಕ ಯಾರು ಬೇಕಾದರೂ ಕುಡಿಬೋದು. ಆದರೆ ನೀವು ತಣ್ಣೀರು ಹಾಕೋದಿದ್ರೆ ಕುದಿಸಿ ತಣ್ಣಗಿರುವಂಥ ನೀರನ್ನು ಹಾಕೊಳ್ಳಿ. ತುಂಬ ಚಿಲ್ಡ್ ಆಗಿ ಅಂದರೆ ಐಸ್ ಕ್ಯೂಬ್ ಎಲ್ಲ ಹಾಕೋಬೋದು, ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬಟ್ ಈ ಟೈಮಲ್ಲಿ ಐಸ್ ಕ್ಯೂಬ್ ಹಾಕಿ ಎಲ್ಲ ಜ್ಯೂಸ್ ಕುಡಿಯೋದು ಸಜೆಸ್ಟ್ ಮಾಡುವಂಥದ್ದಲ್ಲ. ಯಾಕಂತಂದರೆ ಶೀತ ಆದರೆ ಮತ್ತೆ ಇನ್ನೇನೋ ಪ್ರಾಬ್ಲಮ್ ಶುರುವಾಗುತ್ತೆ. ಆದ್ದರಿಂದ ಕುದಿಸಿ ತಣ್ಣಗೆ ಇರುವಂಥ ನೀರಲ್ಲಿ ಈ ಜ್ಯೂಸನ್ನು ಮಾಡಿ ಕುಡಿಯಿರಿ. ತುಂಬಾ ಒಳ್ಳೆಯದು, ರುಚಿನೂ ಇಷ್ಟಪಡ್ತೀರಾ, ಆರೋಗ್ಯಕ್ಕೆ ಕೂಡ ಅಷ್ಟೇ ಬೆನಿಫಿಟ್ ಇದೆ. ನನ್ನ ಇವತ್ತಿನ ಈ ಸೂಪರ್ ಹೆಲ್ದಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಈಸಿಯಾಗಿ ಬರುತ್ತೆ. ಹಾಗೆಯೇ ಎಲ್ರಿಗಿಂತ ಬೇಗ ನೀವು ನನ್ನ ವೀಡಿಯೋಸ್ಗಳನ್ನು ನೋಡ್ಕೋಬಹುದು. ಥ್ಯಾಂಕ್ಸ್ ಎಲ್ರಿಗೂ.